ನಮಸ್ಕಾರ ಮುಖ್ಯಾಂಶಗಳು ರಾಷ್ಟ್ರೀಯ ಮಿಲಿಟರಿ ಶಾಲೆ ಅಮೃತ ಮಹೋತ್ಸವ ಉದ್ಘಾಟಿಸಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಶಿಕ್ಷಣ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕದ ಸಾಧನೆಗೆ ಮೆಚ್ಚುಗೆ ಬೀದಿ ನಾಯಿಗಳ ದತ್ತು ಮತ್ತು ನಿರ್ವಹಣೆಗಾಗಿ ವಿಶೇಷ ಯೋಜನೆ ರೂಪಿಸಲು ನಿರ್ಧಾರ ಮೈಸೂರಿನಲ್ಲಿ ಅತ್ಯಾಧುನಿಕ ಚಿತ್ರನಗರಿ ನಿರ್ಮಾಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯ ವಿಧಾನ ಪರಿಷತ್ತಿನ ನಾಲ್ಕು ಸ್ಥಾನಗಳ ಚುನಾವಣೆ ಶಾಂತಿಯುತ ಮುಕ್ತಾಯ ಬೆಳಗಾವಿ ಮತ್ತು ಮೈಸೂರಿನಲ್ಲಿ ನಾಳೆ ಮತ ಎಣಿಕೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿದ ಸಚಿವ ಡಾ ಕೆ ಸುಧಾಕರ್ ವಾರ್ತೆಗಳ ವಿವರ ಎರಡು ದಿನಗಳ ರಾಜ್ಯ ಭೇಟಿಯಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಿನ್ನೆ ಬೆಂಗಳೂರಿನ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಥಮ ಮಹಿಳೆ ಸವಿತಾ ಕೋವಿಂದ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೆಫ್ಟಿನೆಂಟ್ ಜನರಲ್ ಸಂಜೀವ್ ಕುಮಾರ್ ಶರ್ಮಾ ಮತ್ತಿತರರು ಉಪಸ್ಥಿತರಿದ್ದರು Marking the ceremonial inauguration of a cadet is loyal to his school rashtriya military shalaya itihasa mattu sadhane bembisuva pratyakshikeyannu ganyaru veekshisidaru amruta mahotsavada angavagi vishesha anche lakote mattu anche cheetiyannu rashtrapati bidugade madidaru Where the lessons for valor and leadership never end. This statement literally holds. The school understands a cadet. I'd like to thank our honorable ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆ ಲೋಕಾರ್ಪಣೆಗೊಳಿಸಿದರು ಬಳಿಕ ರಾಷ್ಟ್ರಪತಿ ಆಧುನಿಕ ಶಿಕ್ಷಣ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ಬೆಂಗಳೂರು ಜಾಗತಿಕ ಅಧ್ಯಯನ ಕೇಂದ್ರವಾಗುವತ್ತ ದಾಪುಗಾಲಿಟ್ಟಿದೆ ವಿಶ್ವದ ಅಗ್ರ ಐದು ಬಂಡವಾಳ ಹೂಡಿಕೆ ತಾಣಗಳಲ್ಲಿ ಬೆಂಗಳೂರು ಸ್ಥಾನ ಪಡೆದಿದೆ ಎಂದು ಶ್ಲಾಘಿಸಿದರು ಶಿಕ್ಷಣ ವಿಜ್ಞಾನ ವಾಸ್ತುಶಿಲ್ಪ ಮತ್ತಿತರ ಕ್ಷೇತ್ರಗಳಲ್ಲಿ ಕರ್ನಾಟಕದ ಸಾಧನೆ ಅನನ್ಯವಾಗಿದೆ ಎಂದ ಅವರು ಸೇನಾಪಡೆಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿರುವುದು ಮತ್ತು ಮಿಲಿಟರಿ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನಿಂದ ಹೆಣ್ಣು ಮಕ್ಕಳಿಗೆ ಪ್ರವೇಶ ಕಲ್ಪಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲೇ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಅಮೃತ ಮಹೋತ್ಸವ ನಡೆಯುತ್ತಿರುವುದು ಹೆಮ್ಮೆಯ ವಿಚಾರ ಈ ಶಾಲೆಯಲ್ಲಿ ದೇಶದ 23 ರಾಜ್ಯಗಳ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಿದರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಕರ್ನಾಟಕ ನೆಲದ ಹೆಮ್ಮೆಯ ಯೋಧರಾಗಿದ್ದಾರೆ ಎಂದು ರಾಷ್ಟ್ರಪತಿ ಸ್ಮರಿಸಿದರು So that from this academic year onwards girl cadets are going to get admissions into Rashtriya military schools across the country As you all know starting this year The gates of the National Defence Academy have also been opened for girls. Our daughters are breaking many glass ceilings and setting new records in various fields, making the country proud. When I travel to different universities and institutes across the country, I witness many instances of girls outshining boys. As the Supreme Commander, I am happy to see the rising number of women in the armed forces including the combat roles balika avaru military shale avaranadalliruva museum ge bheti needi aparupada chaya chitra sangrahavannu veekshisidaru sandarshana pustakadalli tamma sandeshavannu dakhalisidaru military shaliya sibbandi hagu cadet galondige gumpu chaya chitradalli kaanisikondaru ರಾಷ್ಟ್ರಪತಿ ಇಂದು ಕನಕಪುರ ರಸ್ತೆ ಸಮೀಪದಲ್ಲಿನ ವೈಕುಂಠ ಬೆಟ್ಟದಲ್ಲಿ ಇಸ್ಕಾನ್ ನಿರ್ಮಿಸಿರುವ
ತಿರುಪತಿ ತಿರುಮಲ ದೇವಾಲಯವನ್ನು ಹೋಲುವ ರಾಜಾಧಿರಾಜ ಶ್ರೀ ಗೋವಿಂದ ದೇಗುಲವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ರಾತ್ರಿ ಬೆಂಗಳೂರಿನ ಚಿತ್ರಮಂದಿರವೊಂದರಲ್ಲಿ ಶ್ವಾನ ಪ್ರಧಾನ ಭೂಮಿಕೆಯಲ್ಲಿರುವ 777 ಚಾರ್ಲಿ ಚಿತ್ರವನ್ನು ವೀಕ್ಷಿಸಿದರು. ಸಚಿವರಾದ ಆರ್ ಅಶೋಕ, ಬಿಸಿ ನಾಗೇಶ್, ಶಾಸಕ ರಘುಪತಿ ಭಟ್, ಚಿತ್ರದ ನಾಯಕ ನಟ ರಕ್ಷಿತ್ ಶೆಟ್ಟಿ, ನಿರ್ದೇಶಕ ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಈ ಸಿನಿಮಾ ವೀಕ್ಷಿಸಿದ ಬಳಿಕ ರಾಜ್ಯದಲ್ಲಿ ಬೀದಿ ನಾಯಿಗಳ ನಿರ್ವಹಣೆ ಮಾಡುವವರಿಗಾಗಿ ಹೊಸ ಯೋಜನೆಯೊಂದನ್ನು ರೂಪಿಸಬೇಕೆಂಬ ಯೋಚನೆ ಬಂದಿದೆ. ಮುಂಬರುವ ದಿನಗಳಲ್ಲಿ ಬೀದಿ ನಾಯಿಗಳನ್ನು ದತ್ತು ಪಡೆಯುವುದು, ನಿರ್ವಹಣೆ ಮಾಡುವುದಕ್ಕಾಗಿ ತಜ್ಞರ ಜೊತೆ ಸಮಾಲೋಚಿಸಿ ಸೂಕ್ತ ಯೋಜನೆ ರೂಪಿಸಲಾಗುವುದು ಎಂದರು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಅಂತಾರಾಷ್ಟ್ರೀಯ ಸಾಧನೆ ಮಾಡುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಕನ್ನಡ ಭಾಷೆಗೆ ಕನ್ನಡ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನ ಕಲ್ಪಿಸಿಕೊಡುತ್ತಿವೆ. ಕೆಜಿಎಫ್ 2 ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಬೆನ್ನಲ್ಲೇ 777 ಚಾರ್ಲಿ ಎಂಬ ಮನೋಜ್ಞ ಸಿನಿಮಾವು ಇದೇ ಮಾದರಿಯಲ್ಲಿ ಮುಂದುವರಿಯುತ್ತಿರುವುದು ಕನ್ನಡ ಭಾಷೆ ಮತ್ತು ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಬೆಳವಣಿಗೆ ಎಂದು ಹೇಳಿದರು. ಮೈಸೂರಿನಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಾಗ ನಿಗದಿಪಡಿಸಲಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಭವಿಷ್ಯದ ತಂತ್ರಜ್ಞಾನ ಬಳಸಿಕೊಂಡು ಖಾಸಗಿ ಸಹಭಾಗಿತ್ವದಲ್ಲಿ ಅತ್ಯಾಧುನಿಕ ಚಿತ್ರನಗರಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದರ ಟೆಕ್ನಾಲಜಿ ಆಗಲಿ ಇನ್ನೊಂದಾಗಲಿ ಡಿಜಿಟಲೈಸೇಷನ್ ಆಗಲಿ ಬಹಳ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಬರುವಂತಹ ದಿನಗಳಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡ್ತಿದೆ. ಈಗಾಗಲೇ ಮೈಸೂರಿನಲ್ಲಿ ಫಿಲ್ಮ್ ಸಿಟಿಗೆ ಜಾಗ ಇದೆ. ನಾನು ಸಂಬಂಧಪಟ್ಟವ್ರಿಗೆ ಈಗಾಗಲೇ ಹೇಳಿದ್ದೇನೆ. ಅವತ್ತಿನ ಯೋಚನೆ ಮಾಡಿರೋ ಫಿಲ್ಮ್ ಸಿಟಿ ಬೇರೆ, ಇವತ್ತು ಟೆಕ್ನಾಲಜಿ ಭಾಳಷ್ಟು ಬದಲಾವಣೆ ಆಗಿದೆ. ಇವತ್ತಿನ ಟೆಕ್ನಾಲಜಿ ಮತ್ತು ಫ್ಯೂಚರ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಯಾವ ರೀತಿ ಆ ಸ್ಟುಡಿಯೋನ ಮಾಡ್ಬೋದು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲವೂ ಸರ್ಕಾರ ಮಾಡೋಕ್ಕಾಗಲ್ಲ ಟೆಕ್ನಾಲಜಿನಲ್ಲಿ. ಅದಕ್ಕಾಗಿ ಯಾರು ಅದಕ್ಕೆ ಆಸಕ್ತರಿದ್ದಾರೆ ಅವ್ರ ಜೊತೆಗೆ ಮಾತನಾಡಿ ಆ ಟೆಕ್ನಾಲಜಿ ಇರುವಂಥ ಒಂದು ಹೊಸ ಫಿಲ್ಮ್ ಸ್ಟುಡಿಯೋನ ಮಾಡಬೇಕಂತೇಳಿ ನಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದವ್ರನ್ನ ಆಹ್ವಾನ ಮಾಡ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮಹಾರಾಷ್ಟ್ರಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಅವರು ಪುಣೆಯ ದೇಹುವಿನಲ್ಲಿ ಜಗದ್ಗುರು ಸಂತ ತುಕಾರಾಂ ಮಹಾರಾಜ್ ದೇವಾಲಯ, ಮುಂಬೈನ ರಾಜ್ಯಪಾಲರ ಅಧಿಕೃತ ನಿವಾಸ ರಾಜಭವನದಲ್ಲಿ ಜಲಭೂಷಣ ಕಟ್ಟಡ ಮತ್ತು ಕ್ರಾಂತಿಕಾರಿಗಳ ಗ್ಯಾಲರಿಯನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ಮುಂಬೈ ಸಮಾಚಾರ್ನ ದ್ವಿಶತಾಬ್ದಿ ಮಹೋತ್ಸವದಲ್ಲಿ ಪ್ರಧಾನಿ ಭಾಗವಹಿಸಲಿದ್ದಾರೆ. ಈ ಪತ್ರಿಕೆಯು 200 ವರ್ಷಗಳಿಂದ ನಿರಂತರವಾಗಿ ಪ್ರಕಟವಾಗಿದ್ದು ಈ ವಿಶಿಷ್ಟ ಸಾಧನೆಯ ನೆನಪಿಗಾಗಿ ಈ ಸಂದರ್ಭದಲ್ಲಿ ಅಂಚೆ ಚೀಟಿಯನ್ನು ಪ್ರಧಾನಿ ಬಿಡುಗಡೆ ಮಾಡಲಿದ್ದಾರೆ. ಭಕ್ತಿ ಆಂದೋಲನ ಸಭಿ ಮಹಾಪುರುಷ ಪ್ರೇರಣಾ ಲೇನೆಕ ಆಹ್ವಾನ. ರಾಜ್ಯ ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಿನ್ನೆ ನಡೆದ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಎಲ್ಲೆಡೆ ಅರ್ಹ ಮತದಾರರು ಉತ್ಸಾಹದಿಂದ ಮತಗಟ್ಟೆಗಳಿಗೆ ಆಗಮಿಸಿ ಮತ ಚಲಾಯಿಸಿದರು. ಮತದಾನದ ಪ್ರಕ್ರಿಯೆಯಲ್ಲಿ ವಾಯವ್ಯ ಪದವೀಧರ ಕ್ಷೇತ್ರದಲ್ಲಿ ಶೇಕಡ 59, ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಶೇಕಡ 70, ವಾಯವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಶೇಕಡ 80 ಹಾಗೂ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಶೇಕಡ 84% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಮತ ಎಣಿಕೆ ನಡೆದು ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ವಾಯವ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಗಳು, ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಬೆಳಗಾವಿಯ ಜ್ಯೋತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಾಗೂ ದಕ್ಷಿಣ ಪದವೀಧರ ಕ್ಷೇತ್ರದ ಮತ ಎಣಿಕೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ನಡೆಯಲಿದೆ. ಮೈಸೂರಿನ ಸುತ್ತೂರು ಮಠಕ್ಕೆ ನಿನ್ನೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಯುವಜನ ಸೇವೆ ಹಾಗೂ ಕ್ರೀಡಾ ಸಚಿವ ಡಾ ಕೆಸಿ ನಾರಾಯಣಗೌಡ ಭೇಟಿಯಾಗಿ ಮಾತುಕತೆ ನಡೆಸಿದರು.
ಭಾಗ್ಯ ನಮಗೆ ಸಿಕ್ತು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ನಾರಾಯಣಗೌಡ, ಶ್ರೀರಂಗಪಟ್ಟಣದಿಂದ ಅರಸೀಕೆರೆವರೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಅನುದಾನ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಸಚಿವರು ತಿಳಿಸಿದ್ದಾರೆ ಎಂದರು. ರಾಜ್ಯದಲ್ಲಿ ಉತ್ಪಾದನೆಯಾಗುವ ರೇಷ್ಮೆಗೆ ದೇಶಾದ್ಯಂತ ಬೇಡಿಕೆ ಹೆಚ್ಚಾಗಿದೆ. ಬನಾರಸ್ನಿಂದ 3,000 ಮಿಲಿಯನ್ ಟನ್ ರೇಷ್ಮೆ ಪೂರೈಕೆಗೆ ಮನವಿ ಬಂದಿದೆ. ರಾಮನಗರ, ಶಿಡ್ಲಘಟ್ಟ ಮತ್ತು ಕಲಬುರಗಿಯಲ್ಲಿ ಸುಸಜ್ಜಿತ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಇದೇ ತಿಂಗಳ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಮೈಸೂರಿಗೆ ಪ್ರಧಾನಿಯವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಪ್ರಧಾನಿಗಳು ಬರ್ತಾ ಇದ್ದಾರೆ ಮೈಸೂರಿಗೆ, ಅದು ನಮ್ಮ ಇಲಾಖೆನೇ. ಅದು ಕ್ರೀಡಾಕ್ಕೆ ಸಂಬಂಧಪಟ್ಟಂಥದ್ದು. ಯೋಗ ಡೇನ ಇಡೀ ಭಾರತದಲ್ಲೇ, ಕರ್ನಾಟಕದಲ್ಲಿ ಆಯೋಜಿಸುವಂಥ ಒಂದು ಗೌರವ, ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ನಿನ್ನೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಕೊರೋನಾ ತಾಂತ್ರಿಕ ಸಮಿತಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ನಂತರ ಸಚಿವರು ಕೋವಿಡ್ ಮತ್ತು ಡೆಂಘಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ, ಆದರೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಪ್ಪದೇ ಅನುಸರಿಸಬೇಕೆಂದು ಹೇಳಿದರು. ಇತರೆ ಕಾಯಿಲೆಗಳಿಂದ ಬಳಲುತ್ತಿರುವ ಹಿರಿಯ ನಾಗರಿಕರು ಬೂಸ್ಟರ್ ಡೋಸ್ ಪಡೆದುಕೊಳ್ಳಬೇಕು, ಹಾಗೆಯೇ ಮಕ್ಕಳು ಕೂಡ ಲಸಿಕೆ ಹಾಕಿಸಿಕೊಳ್ಳಬೇಕು. ಜೊತೆಗೆ ಕೋವಿಡ್ ನಿಯಂತ್ರಣ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಬೇಕು, ಭೌತಿಕ ಅಂತರ ಕಾಯ್ದುಕೊಳ್ಳಬೇಕು. ಆ ಮೂಲಕ ಸೋಂಕು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಿದೆ ಎಂದರು. ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಹೆಚ್ಚಿಸಿರುವುದು ಸೋಂಕಿನ ಸಂಖ್ಯೆ ಹೆಚ್ಚಲು ಕಾರಣವಿರಬಹುದು, ಆದರೆ ರೋಗ ಲಕ್ಷಣ ಉಲ್ಬಣಗೊಂಡು ಆಸ್ಪತ್ರೆಗೆ ದಾಖಲಾಗುವ ಪ್ರಕರಣಗಳು ತೀರಾ ಕಡಿಮೆ. ಇದನ್ನು ನಾಲ್ಕನೇ ಅಲೆ ಎಂದು ಹೇಳಲು ಆಗುವುದಿಲ್ಲ. ಸದ್ಯ ಅಲೆಗಳ ಪ್ರಶ್ನೆ ಉದ್ಭವಿಸಿಲ್ಲ ಎಂದರು. ರಾಜ್ಯದ ಇತರೆ ಭಾಗಗಳಿಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ಮಾತ್ರ ಸೋಂಕಿನ ಪ್ರಮಾಣ ಹೆಚ್ಚಿದೆ, ಅದರ ಜೊತೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಕೂಡ ಉಲ್ಬಣಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಪ್ರತ್ಯೇಕ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಲ್ಯಾಬ್ ಆರಂಭಿಸಲು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹೊಸ ರೂಪಾಂತರಿ ತಳಿಗಳ ಪತ್ತೆಗೆ ಲ್ಯಾಬ್ನಿಂದ ಸಹಾಯವಾಗುತ್ತದೆ ಎಂದು ಅವರು ಹೇಳಿದರು. ಹರ್ಘರ್ ದಸ್ತಕ್ 2.0 ಆಂದೋಲನದ ಮೂಲಕ ಲಸಿಕೆ ನೀಡುವ ಪ್ರಕ್ರಿಯೆ ಪ್ರಗತಿ ಕುರಿತಂತೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಡಾ ಮನ್ಸುಖ್ ಮಾಂಡವಿಯ ವಿಡಿಯೋ ಸಂವಾದ ನಡೆಸಿದರು. ಈ ವೇಳೆ ಸಚಿವರು ಕೋವಿಡ್ ಸಾಂಕ್ರಾಮಿಕ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ದೂರವಾಗಿಲ್ಲ. ದೇಶದ ಕೆಲವು ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ವರದಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಮತ್ತು ಸೋಂಕು ಹರಡುವುದನ್ನು ತಡೆಯಲು ಮಾಸ್ಕ್ ಧರಿಸುವುದು ಮತ್ತು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಕೋವಿಡ್ ಶಿಷ್ಟಾಚಾರಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಮನವಿ ಮಾಡಿದರು. ಕೆಲವು ರಾಜ್ಯಗಳಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಕೋವಿಡ್ ಸೋಂಕು ಪತ್ತೆ ಪರೀಕ್ಷೆ ಪ್ರಮಾಣ ಕಡಿಮೆಯಾಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದ ಸಚಿವರು ಸಕಾಲಿಕ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪರೀಕ್ಷೆ ನಡೆಸುವುದರಿಂದ ಮಾತ್ರವೇ ಸೋಂಕು ಹರಡುವುದನ್ನು ತಡೆಯಬಹುದಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಸಂಗ್ರಹಾಲಯ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿ ಹೆಮ್ಮೆಯನ್ನು ಮೂಡಿಸಲಿದ್ದು ಸ್ವಾತಂತ್ರ್ಯ ದಿನದಿಂದ ಇಲ್ಲಿಯವರೆಗಿನ ಸಾಮಾಜಿಕ ಆರ್ಥಿಕ ಮತ ಪಯಣದ ಯಶಸ್ಸನ್ನು ತಿಳಿಸುತ್ತದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಪತ್ನಿ ಉಷಾ ನಾಯ್ಡು ಅವರೊಂದಿಗೆ ಪ್ರಧಾನಮಂತ್ರಿ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಅವರು 90 ನಿಮಿಷಗಳ ಕಾಲ ವಸ್ತು ಸಂಗ್ರಹಾಲಯ ವೀಕ್ಷಿಸಿದರು. ಈ ವಸ್ತು ಸಂಗ್ರಹಾಲಯ ದೇಶದ ರಾಷ್ಟೀಯ ನಾಯಕತ್ವದ ವೈವಿಧ್ಯತೆಯನ್ನು ಬಿಂಬಿಸುತ್ತದೆ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ. ಆ ಮೂಲಕ ಪ್ರಜಾಪ್ರಭುತ್ವ ಬಲಪಡಿಸಲು ಅಗತ್ಯವಾದ ಸರ್ವರನ್ನೂ ಒಳಗೊಳ್ಳುವ ಸಂದೇಶವನ್ನು ಸಾರುತ್ತದೆ ಎಂದು ಸಂದರ್ಶಕರ ಪುಸ್ತಕದಲ್ಲಿ ದಾಖಲಿಸಿದರು. ಈ ವಸ್ತು ಸಂಗ್ರಹಾಲಯವನ್ನು ಈ ವರ್ಷ ಏಪ್ರಿಲ್ 14ರಿಂದ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ. ರೈಲ್ವೆ ಇಲಾಖೆಯಲ್ಲಿ ದಕ್ಷತೆ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ನವೋದ್ಯಮ ನೀತಿಯನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದರು.
ನಂತರ ಸಚಿವರು ಭಾರತೀಯ ರೈಲ್ವೆ ಕಾರ್ಯಾಚರಣೆಯಲ್ಲಿ ದಕ್ಷತೆ ಮತ್ತು ಸುರಕ್ಷತಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಭಾರತೀಯ ನವೋದ್ಯಮಗಳು, ಎಂಎಸ್ಎಂಇಗಳು, ಸಂಶೋಧಕರು ಮತ್ತು ಉದ್ಯಮಿಗಳು ವಿನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಅಭಿವೃದ್ಧಿಪಡಿಸಲು ಈ ನೀತಿ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಭಾರತೀಯ ರೈಲ್ವೆ ನಾವೀನ್ಯತೆಯ ಭಾಗವಾದ ಈ ನೀತಿ ಕಾರ್ಯಾಚರಣೆ, ನಿರ್ವಹಣೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಿದೆ. ಈ ವೇದಿಕೆ ಮೂಲಕ ರೈಲ್ವೆಯೊಂದಿಗೆ ನವೋದ್ಯಮಗಳು ಉತ್ತಮ ಅವಕಾಶಗಳನ್ನು ಪಡೆಯಲಿವೆ ಎಂದು ಅಭಿಪ್ರಾಯಪಟ್ಟರು. ವಿವಿಧ ವಿಭಾಗಗಳು, ಕ್ಷೇತ್ರಾಧಿಕಾರಿಗಳು ಅಥವಾ ರೈಲ್ವೆ ವಲಯಗಳಿಂದ ಕೇಳಿ ಬಂದಿರುವ ಸಮಸ್ಯೆಗಳನ್ನು ಪರಿಹರಿಸಲು ಮೊದಲ ಹಂತದಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ. ನಾವೀನ್ಯತೆಯ ಪರಿಹಾರಗಳನ್ನು ಕಂಡುಕೊಳ್ಳಲು ಸಮಸ್ಯೆಗಳನ್ನು ನವೋದ್ಯಮಗಳ ಮುಂದಿಡಲಾಗುವುದು ಎಂದು ಹೇಳಿದರು. ಶೇಕಡಾ 50%ರಷ್ಟು ಮೂಲ ಬಂಡವಾಳ, ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ ಭರವಸೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನವೋದ್ಯಮಗಳಿಗೆ ಕಲ್ಪಿಸಲು ಉದ್ದೇಶಿಸಿದೆ ಎಂದವರು ತಿಳಿಸಿದರು. ಮಂಗೋಲಿಯಾ ಮತ್ತು ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಬಾಂಧವ್ಯಕ್ಕೆ ಇಂದು ಹೊಸ ಅಧ್ಯಾಯ ಸೇರ್ಪಡೆಯಾಗಿದೆ. ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ನೇತೃತ್ವದ 25 ಸದಸ್ಯರ ಭಾರತೀಯ ನಿಯೋಗ ಮಂಗೋಲಿಯಾ ರಾಜಧಾನಿ ಉಲೆನ್ ಬಟೋರ್ ತಲುಪಿದೆ. ಈ ನಿಯೋಗ ತನ್ನೊಂದಿಗೆ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ 4 ಪವಿತ್ರ ಅವಶೇಷಗಳನ್ನು ತೆಗೆದುಕೊಂಡು ಹೋಗಿದ್ದು ಮಂಗೋಲಿಯಾದ ಅತಿದೊಡ್ಡ ಬೌದ್ಧ ಮಠದ ಗಂಧನ್ನಲ್ಲಿ ವಿಶೇಷ ಸ್ವಾಗತ ಕೋರಲಾಯಿತು. ಟೆಕ್ಚಿನ್ಲಿಂಗ್ ಮಠ್ ಕೆ ಪ್ರಮುಖ ಧಾರ್ಮಿಕ ಗುರು ಔರ್ ಮಂಗೋಲಿಯಾ ಬುದ್ಧಿಸ್ಟ್ ಸೆಂಟರ್ ಕೆ ಪ್ರಮುಖ ಕಂಬಾ ನೋಮುನ್ ಖಾನ್, ಮಂಗೋಲಿಯಾ ಕೆ ಸಂಸ್ಕೃತಿ ಮಂತ್ರಿ, ಭಾರತ್ ಮಂಗೋಲಿಯಾ ಫ್ರೆಂಡ್ಶಿಪ್ ಸಮೂಹ ಕೆ ಅಧ್ಯಕ್ಷ ಔರ್ ಮಂಗೋಲಿಯಾಯಿ ರಾಷ್ಟ್ರಪತಿ ಕೆ ಸಲಹಾಕಾರ ಕೆ ಸಾಥ್ ಮಂಗೋಲಿಯಾ ಮೇ ಭಾರತ್ ಕೆ ರಾಜದೂತ್ ಎಂ ಪಿ ಸಿಂಗ್ ಮೌಜೂದ್ ರಹೆ. ಪವಿತ್ರ ಅವಶೇಷೋ ಕೋ ಪರಂಪರಾಗತ್ ಸಮಾರೋಹ ಕೆ ಸಾಥ್ ವಿಮಾನ ಸೇ ಮಂಗೋಲಿಯಾಯಿ ಧರ್ತಿ ಪರ್ ಲಾಯಾ ಗ್ಯಾ, ಜಿಸೆ ಬಾದ್ ಮೇ ವಿಶೇಷ ವಾಹನ ಸೇ ಮಂಗೋಲಿಯಾ ಕೆ ಸಬ್ಸೇ ಬಡೆ ಬೌದ್ಧ ಮಠ ಗಂಧನ್ ಮಠ ತಕ್ ಸುರಕ್ಷಿತ ಲಾಯಾ ಗ್ಯಾ. ನಂತರ ರಿಜಿಜು, ಭಾರತ ಸದಾ ಶಾಂತಿಯ ಸಂದೇಶವನ್ನು ವಿಶ್ವಕ್ಕೆ ಪಸರಿಸುತ್ತದೆ, ಮಂಗೋಲಿಯಾಕ್ಕೂ ಬುದ್ಧನ ಸಂದೇಶ ಮತ್ತು ಶಾಂತಿ ಸಂದೇಶ ಹೊತ್ತು ತಂದಿದೆ ಎಂದರು. ವಿಶ್ವಾದ್ಯಂತ ಹಲವೆಡೆ ಸವಾಲುಗಳು ಸಂಕಷ್ಟವಿದ್ದು ಭಾರತದ ಪಾತ್ರ ಮಹತ್ವದ್ದಾಗಿದೆ ಎಂದರು. ಜೋ ಬಿ ಓ ಕೂಟನೀತಿ ಕರ್ತೆ ಹೇ ಓ ಶಾಂತಿ ಕೆ ರಾಸ್ತೆ ಪರ್ ಬುದ್ಧ ಕೆ ಬತಾಯೆ ಹುಯೆ ರಾಸ್ತೆ ಪರ್ ಔರ್ ವಿಶ್ವ ಕೋ ಕೈಸೆ ಶಾಂತಿ ಕೆ ಪಥ್ ಪರ್ ಚಲನಾ ಚೆ ಇಸೀ ಸೋಚ್ ಕೆ ಸಾಥ್ ಕರ್ತೆ ಹೇ ತೋ ಆಜ್ ದೇಶ ಜಿತ್ನಾ ಭಿ ದೇಶ ಆಪ್ ದೇಖ್ ರಹೆ ಹೇ ಕಹೀ ಕುಚ್ ಚುನೌತಿಯಾ ಹೇ, ಕಹೀ ಗಡಬಡ ಹೋ ರಹೆ ಹೇ, ಕಹೀ ಲಡಾಯಿ ಹೋ ರಹೆ ಹೇ, ಐಸೆ ಸಮಯ ಮೇ ಭಾರತ್ ಕಾ ಜೋ ರೋಲ್ ಹೇ. ಕಳೆದ 8 ವರ್ಷಗಳಲ್ಲಿ ಈಶಾನ್ಯ ವಲಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೈಗೊಳ್ಳಲಾಗಿರುವ ಪರಿವರ್ತನಾತ್ಮಕ ಉಪಕ್ರಮಗಳಿಗೆ ಸಂಬಂಧಿಸಿದ ಲೇಖನಗಳು ಮತ್ತು ಟ್ವೀಟ್ಗಳನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ತಮ್ಮ ಅಂತರ್ಜಾಲ ತಾಣ ಮೈಗೌ ಮತ್ತು ನಮೋ ಆಪ್ನಲ್ಲಿ ಪ್ರಕಟವಾಗಿದ್ದ ಈ ಲೇಖನ ಮತ್ತು ಟ್ವೀಟ್ಗಳು ಈಶಾನ್ಯ ವಲಯದ ಶ್ರೀಮಂತ ಸಂಸ್ಕೃತಿ, ಅಲ್ಲಿನ ಜನರ ಉತ್ತಮ ಆರೋಗ್ಯ ಆರೈಕೆಗಾಗಿ ನೀಡಲಾಗಿರುವ ಪ್ರಾಮುಖ್ಯತೆಯನ್ನು ಬಿಂಬಿಸುತ್ತವೆ. ಈ ಎಲ್ಲವೂ ಈಶಾನ್ಯ ರಾಜ್ಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪರಿವರ್ತನಾತ್ಮಕ ಉಪಕ್ರಮಗಳಾಗಿವೆ. ಆಹಾರ ಪದಾರ್ಥಗಳು ಹಾಗೂ ತೈಲದ ಬೆಲೆ ಕಡಿಮೆಯಾದ ಪರಿಣಾಮ 2022ರ ಏಪ್ರಿಲ್ನಲ್ಲಿ ಶೇಕಡಾ 7.79%ರಷ್ಟಿದ್ದ ಚಿಲ್ಲರೆ ಹಣದುಬ್ಬರ ಮೇ ತಿಂಗಳಲ್ಲಿ ಶೇಕಡಾ 7.04%ಕ್ಕೆ ಇಳಿಕೆ ಕಂಡಿದೆ ಎಂದು ಸರ್ಕಾರಿ ಅಂಕಿಅಂಶಗಳು ಮಾಹಿತಿ ನೀಡಿವೆ. ಗ್ರಾಹಕ ಬೆಲೆ ಸೂಚ್ಯಂಕ ಸಿಪಿಐ ಆಧಾರಿತ ಹಣದುಬ್ಬರವು 2021ರ ಮೇನಲ್ಲಿ ಶೇಕಡಾ 6.3%ರಷ್ಟಿತ್ತು. ರಾಷ್ಟೀಯ ಅಂಕಿಅಂಶ ಕಚೇರಿ ಎನ್ಎಸ್ಒ ಬಿಡುಗಡೆ ಮಾಡಿದ ದತ್ತಾಂಶದ ಪ್ರಕಾರ ಮೇ ತಿಂಗಳಲ್ಲಿ ಆಹಾರ ವಸ್ತುಗಳ ಹಣದುಬ್ಬರ ಶೇಕಡಾ 7.79%ರಷ್ಟು ಇದ್ದು ಇದು ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 8.31%ಕ್ಕಿಂತ ಕಡಿಮೆಯಾಗಿದೆ. ಚಿಲ್ಲರೆ ಹಣದುಬ್ಬರವನ್ನು ಕಡಿಮೆ ಮಾಡುವಂತೆ ಕೇಂದ್ರ ಸರ್ಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಸೂಚಿಸಿದ ನಂತರ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ರೆಪೋ ದರವನ್ನು ಹೆಚ್ಚಿಸಿತ್ತು. ಇದರ ಪರಿಣಾಮ ಚಿಲ್ಲರೆ ಹಣದುಬ್ಬರದಲ್ಲೂ ಇಳಿಕೆಯಾಗಿದೆ. ಉಡುಪಿಯ ಶ್ರೀಕೃಷ್ಣ ಯೋಗ ಕೇಂದ್ರದಲ್ಲಿ ನಿತ್ಯ ಯೋಗಾಭ್ಯಾಸಗಳು ನಡೆಯುತ್ತಿದ್ದು ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರು ಭಾಗವಹಿಸಿ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಐದು ವರ್ಷದಿಂದ
ಡೈಲಿ ನ್ಯೂಸ್ ನೊಂದಿಗೆ ಸ್ಥಳೀಯರಾದ ರಾಜಶ್ರೀ ಕಳೆದ 5 ವರ್ಷಗಳಿಂದ ಯೋಗ ಕಲಿಯುತ್ತಿದ್ದು ಆರೋಗ್ಯ ಸುಧಾರಿಸುವ ಜೊತೆಗೆ ಮನಃಶಾಂತಿಯಿಂದ ಇದ್ದೇವೆ ಎಂದು ಹೇಳಿದರು. ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ, ಮನಃಶಾಂತಿ, ಆರೋಗ್ಯ ಸಹ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ನಂಗೆ ತುಂಬಾ ಖುಷಿಯಾಗಿದೆ. ನಮ್ಗೆ ಹೇಳಿಕೊಡುವಂತಹ ಗುರುಗಳು ಅಮಿತ್ ಸರ್ ಮತ್ತೆ ಅಖಿಲಾ ಮೇಡಮ್ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿಗೆ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯೋಗದ ಮೊದಲು ನನಗೆ ಸೊಂಟ ನೋವು, ಕಾಲು ಪೈ. ಯೋಗ ಆರಂಭಿಸುವುದಕ್ಕೂ ಮೊದಲು ಆರೋಗ್ಯ ಸಮಸ್ಯೆ ಇತ್ತು. ಯೋಗಾಭ್ಯಾಸ ಆರಂಭಿಸಿದ ನಂತರ ಹಂತ ಹಂತವಾಗಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ದೊರೆತಿದೆ ಎಂದರು. ನಾನು ಇಲ್ಲಿ ಬಂದು 5 ವರ್ಷ ಆಯ್ತು. ಯೋಗ ಮಾಡಿದ್ರಿಂದ ನನಗೆ ತುಂಬಾ ಬೆನಿಫಿಟ್ ಬಂದಿದೆ, ಸಿಕ್ಕಿದೆ, ಮನಃಶಾಂತಿ ಸಿಕ್ಕಿದೆ, ಸೊಂಟ ನೋವು ಈಗ ಫೋಲ್ಡ್ ಮಾಡಿ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ತುಂಬಾ ಸಂತೋಷ ಹೇಳ್ಕೊಡೋದ್ರಿಂದ. ಯೋಗ ಶಿಕ್ಷಕಿ ಅಖಿಲ, 2 ದಶಕಗಳಿಂದ ಯೋಗಾಭ್ಯಾಸ ಮಾಡುತ್ತಿದ್ದೇವೆ. 3 ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಿ ಉಚಿತವಾಗಿ ಯೋಗಾಭ್ಯಾಸವನ್ನು ಹೇಳಿಕೊಡುತ್ತಿರುವುದರಿಂದ ತಮ್ಮ ಆರೋಗ್ಯವನ್ನು ಸದೃಢವಾಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಸಂತೋಷ ಕೊಡಲ್ಲ, ಅಷ್ಟು ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ. ಹಾಗೆ ಅವರು ಏನಾರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅದೇ ಮನಸ್ಸಲ್ಲಿ ಯೋಚನೆ, ಇದಕ್ಕೆ ನಾನು ಇನ್ನೇನು ಓದಿ ಕಲಿತವ್ರನ್ನ ಸರಿ ಮಾಡೋದು ಅಂತ ಹೇಳಿ ಮನಸ್ಸಲ್ಲಿ ಯೋಚನೆ ಇರುತ್ತೆ. ಅದರಿಂದ ನಾನು ಇನ್ನಷ್ಟು ಕಲಿತಾ ಹೋಗ್ತೀನಿ. ಡಯಾಬಿಟಿಸ್ ಇಲ್ಲ, ಬಿಪಿ ಇಲ್ಲ, ನೀವೆಲ್ಲರೂ ಈ ಜೀವನವನ್ನು ಅಳವಡಿಸ್ಕೊಳ್ಬೇಕು. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ 2021ನೇ ಸಾಲಿನ ಗೌರವ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನ ಪ್ರದಾನ ಮಾಡಲಾಯಿತು. ಹಿರಿಯ ಸಾಹಿತಿ ಎಚ್ಎಸ್ ಶಿವಪ್ರಕಾಶ್, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ಬಸವನಗೌಡ ಗದ್ದಲ, ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ವಿಎಂ ಶರಭೇಂದ್ರ ಸ್ವಾಮಿ, ಛಾಯಾ ಭಗವತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಸಾಹಿತ್ಯ ಪಥ ಕಿರುಹೊತ್ತಿಗೆ ಬಿಡುಗಡೆ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿದ ಹಿರಿಯ ಸಾಹಿತಿ ಎಚ್ಎಸ್ ಶಿವಪ್ರಕಾಶ್, ಸಾಹಿತ್ಯ ಅಕಾಡೆಮಿ ವಿವಿಧ ಕಡೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹೊಸ ಬರಹಗಾರರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸ್ವಾಗತಾರ್ಹ. ಕನ್ನಡ ಸಾಹಿತ್ಯದಲ್ಲಿ ಕಾಣಸಿಗುವ ಸಮಗ್ರ ಸಾಹಿತ್ಯ ದೇಶದ ಇತರೆ ಭಾಷಾ ಸಾಹಿತ್ಯದಲ್ಲಿ ಇಲ್ಲ ಎಂದರು. ಒಂದು ಸಂಪರ್ಕವನ್ನ, ಸೇತುವೆಯನ್ನ ಕಟ್ಟುವ ಒಂದು ಕೆಲಸವನ್ನು ಕೂಡ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಬಂದಿದೆ. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಕನ್ನಡದ ಸಾರಸ್ವತ ಲೋಕ ಬೆಳಗಿಸುವಲ್ಲಿ ಹೊಸ ಬರಹಗಾರರನ್ನು ಹಿರಿಯರೊಂದಿಗೆ ಮೇಳೈಸುವಲ್ಲಿ ಸಾಹಿತ್ಯ ಅಕಾಡೆಮಿ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಇದೆ. ಈ ರೀತಿ ನಮ್ಮ ಸಾಹಿತ್ಯವನ್ನ ನೋಡಿದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನೋಡಿದ್ರೆ, ನಾವೆಲ್ಲರೂ ಕೂಡ ಆಂತರಿಕವಾಗಿ ಬೆಳೆಯೋದಕ್ಕೆ ಇವೆಲ್ಲವೂ ಕೂಡ ಬಹಳ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆಂತರಿಕವಾಗಿ ಬೆಳೆಯೋದಕ್ಕೆ ಪಂಚಕುಲದಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಿನ್ನೆ ಸಂಜೆ ನಡೆಯಿತು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್, ಹರಿಯಾಣ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ, ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾದರು. ಬಳಿಕ ಅನುರಾಗ್ ಠಾಕೂರ್ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿ ವಿವಿಧ ವಿಭಾಗಗಳಲ್ಲಿ 12 ರಾಷ್ಟೀಯ ದಾಖಲೆಗಳು ನಿರ್ಮಾಣವಾಗಿರುವುದು ಗಣನೀಯ ಅಂಶವಾಗಿದೆ. ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಲು ಸಹಕರಿಸಿದ ಹರಿಯಾಣ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಭಾರತೀಯ ಸಾಂಪ್ರದಾಯಿಕ ಕ್ರೀಡೆಗಳಿಗೆ ವಿಶ್ವಮಟ್ಟದಲ್ಲಿ ವೇದಿಕೆ ಒದಗಿಸುವುದು ಸರ್ಕಾರದ ಗುರಿಯಾಗಿದೆ. ಎಲ್ಲ ಹಂತಗಳಲ್ಲಿ ಕ್ರೀಡಾ ಚಟುವಟಿಕೆಗಳ ಉತ್ತೇಜನಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಕ್ರೀಡಾಪಟುಗಳ ನಡುವೆ ಧನಾತ್ಮಕ ಭಾವನೆಗಳನ್ನು ವೃದ್ಧಿಸುವುದು, ಪರಸ್ಪರ ಸಾಧನೆಗೆ ಪ್ರೇರೇಪಿಸುವುದು ಸಮಾಜದ ಆದ್ಯ ಕರ್ತವ್ಯವಾಗಿದ್ದು, ಕ್ರೀಡಾ ಮೂಲಸೌಕರ್ಯ ಉತ್ತೇಜನಕ್ಕೆ ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಇತ್ತೀಚಿನ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಭಾರತದ ಕ್ರೀಡಾಪಟುಗಳು ಗಣನೀಯ ಸಾಧನೆ ತೋರಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಥಾಮಸ್ ಕಪ್ ಸೇರಿದಂತೆ ಹಲವು ಮಹತ್ವದ ಕ್ರೀಡಾಕೂಟಗಳಲ್ಲಿ ಭಾರತದ ಸಾಧನೆ ಅನನ್ಯ ಎಂದರು. ಶಾನದಾರ ಪ್ರದರ್ಶನ ಅಥ್ಲೆಟಿಕ್ಸ್ ಮಲ್ಟಿಪಲ್ ಗೋಲ್ಡ್ ಮೆಡಲ್ ಜೀತನೆ
स्विमिंग में स्वदेश मंडल हो, अपेक्षा फर्नांडिस हो, रिधिमा वरेंद्र कुमार हो, या मैं एक और ऐसे खिलाड़ी की बात करूं अनीश गौड़ा की, जिसने एक नहीं 6 गोल्ड मेडल स्विमिंग में जीतने का काम किया है, 6 गोल्ड मेडल। और ये पहली बार नहीं हुआ, इससे पिछले एडिशन में भी उन्होंने ऐसा ही शानदार प्रदर्शन करके गोल्ड मेडल्स जीतने का काम किया। ನಿನ್ನೆ ಕೊರೆಗೊಂಡ ಕ್ರೀಡಾಕೂಟದಲ್ಲಿ ಮಹಾರಾಷ್ಟ್ರ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿದೆ. ಮಹಾರಾಷ್ಟ್ರ ತಂಡ 41 ಚಿನ್ನ, 36 ಬೆಳ್ಳಿ ಮತ್ತು 30 ಕಂಚಿನ ಪದಕಗಳೊಂದಿಗೆ ಒಟ್ಟು 107 ಪದಕಗಳನ್ನು ಗಳಿಸಿದೆ. ಆತಿಥೇಯ ಹರಿಯಾಣ 2ನೇ ಸ್ಥಾನದಲ್ಲಿದ್ದು 41 ಚಿನ್ನ, 35 ಬೆಳ್ಳಿ, 44 ಕಂಚಿನ ಪದಕಗಳೊಂದಿಗೆ 120 ಪದಕಗಳನ್ನು ಪಡೆದಿದೆ. ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು 22 ಚಿನ್ನ, 17 ಬೆಳ್ಳಿ, 23 ಕಂಚಿನ ಪದಕಗಳೊಂದಿಗೆ 62 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಉಳಿದಂತೆ ಕೇರಳ, ಮಣಿಪುರ ಮತ್ತು ದೆಹಲಿ ಕ್ರಮವಾಗಿ 4, 5 ಮತ್ತು 6ನೇ ಸ್ಥಾನದಲ್ಲಿವೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 8ನೇ ಅಂತಾರಾಷ್ಟ್ರೀಯ ಯೋಗ ದಿನ, ಯೋಗ ಈಗ ಜಾಗತಿಕವಾಗಿ ಜನಪ್ರಿಯ, ನರೇಂದ್ರ ಮೋದಿ ಬಣ್ಣನೆ. ಆಸ್ತಿ ತೆರಿಗೆ ಇನ್ನು ಆನ್ಲೈನ್, ಎಲ್ಲಾ ನಗರಗಳಿಗೂ ಡಿಜಿಟಲ್ ಪೇ ಸೌಲಭ್ಯ ವಿಸ್ತರಣೆ, ಬರಲಿದೆ ರಾಜ್ಯಾದ್ಯಂತ ಏಕರೂಪ ಆಸ್ತಿ ತೆರಿಗೆ ಪದ್ಧತಿ. ವಿಧಾನ ಪರಿಷತ್ 4 ಕ್ಷೇತ್ರ ಚುನಾವಣೆ, 74.39% ಮತ, ಶಾಂತಿಯುತ ಮತದಾನ, ನಾಳೆ ಮತ ಎಣಿಕೆ, ಹೊರಟ್ಟಿ ಸೇರಿ 49 ಅಭ್ಯರ್ಥಿಗಳ ಭವಿಷ್ಯ ಭದ್ರ. ರಾಷ್ಟೀಯ ಮಿಲಿಟರಿ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಮಿಲಿಟರಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೂ ಪ್ರವೇಶ. 4ನೇ ಅಲೆ ಆತಂಕ ಬೇಡ, ನಿಯಮ ಪಾಲಿಸಿ ಆರೋಗ್ಯ ಇಲಾಖೆ ಸೂಚನೆ, ಕೋವಿಡ್ ತಾಂತ್ರಿಕ ತಜ್ಞರ ಜೊತೆ ಸಚಿವರ ಸಭೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 2 ತಿಂಗಳಲ್ಲಿ ಭರ್ಜರಿ ತೆರಿಗೆ ಸಂಗ್ರಹ, 21,000 ಕೋಟಿ ರೂಪಾಯಿ ಸಂಗ್ರಹ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ದುಪ್ಪಟ್ಟು ಸಂಗ್ರಹ. ಆಯುಷ್ಮಾನ್ ಡಿಜಿಟಲ್, ನಕಲಿ ವೈದ್ಯರ ಸಮಸ್ಯೆಗೆ ಡಿಜಿಟಲ್ ಕಾರ್ಡ್ನಿಂದ ಪರಿಹಾರ. ಚಿಲ್ಲರೆ ಹಣದುಬ್ಬರ 7.04%, ರೆಪೋ ಏರಿಕೆ, ಎಕ್ಸೈಸ್ ಸುಂಕ ಇಳಿಕೆ, ಪರಿಣಾಮ ಹಣದುಬ್ಬರ ತುಸು ಇಳಿಕೆ. ಮುಂಗಾರು ಮಳೆ ಚುರುಕು, ಬಿತ್ತನೆಗೆ ರೈತರ ಸಿದ್ಧತೆ, ಮುಂಗಾರು ಹಂಗಾಮಿನಲ್ಲಿ 82.67 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ. ದಕ್ಷಿಣ ಆಫ್ರಿಕಾ ವಿರುದ್ಧ 3ನೇ ಟಿ20, ಇಂದು ಮಾಡು ಇಲ್ಲವೇ ಮಡಿ ಪಂದ್ಯ, ಗೆಲುವಿನಲ್ಲಿ ಒತ್ತಡದಲ್ಲಿ ಭಾರತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಮಿಲಿಟರಿ ಶಾಲೆ ಅಮೃತ ಮಹೋತ್ಸವ ಉದ್ಘಾಟಿಸಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಶಿಕ್ಷಣ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕದ ಸಾಧನೆಗೆ ಮೆಚ್ಚುಗೆ. ಬೀದಿ ನಾಯಿಗಳ ದತ್ತು ಮತ್ತು ನಿರ್ವಹಣೆಗಾಗಿ ವಿಶೇಷ ಯೋಜನೆ ರೂಪಿಸಲು ನಿರ್ಧಾರ, ಮೈಸೂರಿನಲ್ಲಿ ಅತ್ಯಾಧುನಿಕ ಚಿತ್ರನಗರಿ ನಿರ್ಮಾಣ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯ ವಿಧಾನ ಪರಿಷತ್ತಿನ 4 ಸ್ಥಾನಗಳ ಚುನಾವಣೆ ಶಾಂತಿಯುತ ಮುಕ್ತಾಯ, ಬೆಳಗಾವಿ ಮತ್ತು ಮೈಸೂರಿನಲ್ಲಿ ನಾಳೆ ಮತ ಎಣಿಕೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು, ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿದ ಸಚಿವ ಡಾ ಕೆ ಸುಧಾಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಗಂಟೆಗೆ. ನಮಸ್ಕಾರ.